ಆ ಮ್ಯಾಟ್ ಫಿನಿಶ್ನ ನಾವು ಪ್ರೊವೈಡ್ ಮಾಡ್ತೀವಿ. ಅದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್. ಫಾರ್ಚುನರ್ ಅಂತ ವೆಹಿಕಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಎದುರುಗಡೆ ಫಾರ್ಚುನರ್ ಅಂತ ಬರ್ದಿರಲ್ಲ, ಗೊತ್ತಾಯ್ತಾ, ಒಂದು ಲೋಗೋ ಮಾತ್ರ ಇರುತ್ತೆ, ಹಿಂದ್ಗಡೆ ಫಾರ್ಚುನರ್ ಅಂತ ಬರ್ದಿರುತ್ತೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು 55 ಗಾಡಿ ಇದೆ, ಸೊ ಒಂದು 50 ಬೇಕು ಅಂದರೆ ಆ ಥರ ಮಾಡಿಸ್ತೀರ ನೀವು? ಮಾತರ್ ನೆಕ್ಸಾನು ಅಥವಾ ತುಂದ್ರ ಅಥವಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಕ್ರೀಟ ಅಂತ ಬರ್ಸ್ಕೊಂತಾರೆ ಅಷ್ಟೇ. ಸೊ ನಿಮ್ಮ ಮಾಡರ್ನ್ ಡೇ ಕಾರ್ಸ್ ಎಲ್ಲ CCS2 ಕಾರ್ಸ್ ಎಲ್ಲದನ್ನೂ ಯೂಸ್ ಮಾಡ್ಬೋದು. ಎತ್ತು ಬಿಸಾಕಿ 500 ಸಲ ಎತ್ತಾಕಿ ಏನೂ ಆಗೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗೆ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಪಾರ್ಟ್ 1 ನೋಡಿರ್ತೀರಾ ಅನ್ಕೋತೀನಿ ಆಲ್ರೆಡಿ. ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ತೋರಿಸಿದ್ದೀನಿ. ಸೇಮ್ ಎಕ್ಸಿಬಿಷನು BIECNA ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ. ನೀವೇನಾದರೂ ಪಾರ್ಟ್ 1 ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಪಾರ್ಟ್ 1 ಅಂತ ಲಿಂಕು. ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ಐ ಬಟನ್ ಅಲ್ಲಿ ಬರುತ್ತೆ, ಹೋಗಿ ನೋಡಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ, ತೋರಿಸ್ತೀನಿ ಏನೇನಿದೆ ಅಂತ. ಸೊ ಇವಾಗ ನಾನು ಒಂದು ನೆಕ್ಸ್ಟ್ ಶಾಪಿಗೆ ಬಂದಿದ್ದೀನಿ. ಸೊ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ಅವ್ರಿಗೆ ಕೇಳ್ಬಿಡೋಣ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೂ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಸರ್ ಹೇಳಿ, ಏನೇನು ಸಿಗುತ್ತೆ ಸರ್? ಇದರಲ್ಲಿ ಇಂಜೆಕ್ಷನ್ ಮೋಲ್ಡಿಂಗ್ ಪಾರ್ಟ್ಸ್ ಇದ್ದಾವೆ, ಮತ್ತು ಮ್ಯಾಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಮತ್ತು ಎಲ್ಲ OEMsಗಳಿಗೆ ಪ್ರೊವೈಡ್ ಮಾಡ್ತೀವಿ. ಏನೆಲ್ಲ ಪ್ಲಾಸ್ಟಿಕ್ ಪಾರ್ಟ್ಸು ಈಗ ಕಾರ್ ಒಳಗಡೆ ಕುತ್ಕೊಂಡ್ರು ಕೂಡ ನಿಮ್ಗೆ ಡ್ಯಾಶ್ ಬೋರ್ಡ್ಸ್ ಎಲ್ಲ ನಿಮಗೆ ಕಾಣಿಸುತ್ತೆ, ಅದೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ. ಲೋಗೋಸು, ಆಂಬ್ಲಮ್ಸು, ಡೆಕಲ್ಸು, ಏನೆಲ್ಲ ಸ್ಟಿಕ್ಕರ್ ಕಟಿಂಗ್ಸ್ ಎಲ್ಲ ಬರುತ್ತೆ, ಅದೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಯಾವ್ದು ಬೇಕು ಈಗ ನೆಕ್ಸಾನ್ ಇದೆಯಲ್ಲ, ನಮ್ಮ ನೇಮ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಅದರಲ್ಲೂ ನಮಗೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಬರುತ್ತೆ MOQ. ಆ MOQ ನಾವು ಪ್ರೊವೈಡ್ ಮಾಡಿದ್ರು ಕೂಡ ಅದೇ ಕ್ವಾಂಟಿಟಿಯಲ್ಲಿ ನಾವು ಮಾಡ್ಕೊಡ್ತೀವಿ. ಎಲ್ಲ ಮಿನಿಮಮ್ ಇಷ್ಟು ಮಾಡಿಸ್ಕೋಬೇಕು. ಹಾಂ, ಮಿನಿಮಮ್ ಇಂತಿಷ್ಟು ಅಂತ ಮಾಡಿಸ್ಕೋ. ಯಾಕೆ ಅಂತ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ಕಂಪ್ನೀಸ್ ಪ್ರೊವೈಡ್ ಮಾಡ್ತೀವಲ್ವಾ. ಹೌದು, ನಾವು ಸೌತ್ ಇಂಡಿಯಾದಲ್ಲಿ ಯಾವುದೆಲ್ಲ ದೊಡ್ಡ ಕಂಪ್ನೀಸ್ ಇದೆ, ಟೊಯೋಟಾ, ರಾಯಲ್ ಎನ್ಫೀಲ್ಡ್, ಹಾಂಡಾ, ಹುಂಡೈ, ಕಿಯಾ, ನಿಸಾನ್, ಇಸುಜು, ಯಮಹಾ, ಎಲ್ಲ ಕಂಪ್ನೀಸ್ಗೂ ನಾವೇ. ಓಕೆ, ಯಾವ ಪ್ಲಾಸ್ಟಿಕ್ಸ್ ಪಾರ್ಟ್ಸ್ ಎಲ್ಲ ಬರುತ್ತೆ ಅದೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ನೋಡಿ, ಸಕಲಾಗಿರುತ್ತೆ ಈ ಥರ ಲೈಕ್ ಲೋಗೋಸ್ ಏನಾದರೂ ಬೇಕು ಅಂದರೆ. ಆಮೇಲೆ ನೆಕ್ಸ್ಟ್ ಸಹ ಇದೆ, ಇದು ಬಂದ್ಬಿಟ್ಟು ಯೂನಿವರ್ಸಲ್ ಮೋಲ್ಡ್ ಅಂತ ಹೇಳ್ತಾರೆ. ಯೂನಿವರ್ಸಲ್ ಮೋಲ್ಡ್ ಅಂತ ಹೇಗೀಗ ಜನರು ಇವಾಗ ಚೈನಾದಿಂದ ಪ್ಲಾಸ್ಟಿಕ್ ಪಾರ್ಟ್ಸ್ನ ತೊಗೊಂಬರ್ಬೇಕು, ಪ್ಲಾಸ್ಟಿಕ್ ಪಾರ್ಟ್ಸ್ನ ತೊಗೊಂಬಂದ್ಬಿಟ್ಟು ಚಾಸಿನ ತೊಗೊಂಬಂದ್ಬಿಟ್ಟು ಅದನ್ನು ಡೆವಲಪ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವೇ ಒಂದು ಮೋಲ್ಡ್ ಡೆವಲಪ್ ಮಾಡಿದ್ದೀವಿ, ಗೊತ್ತಾಯ್ತಾ. ಇದೇ ಪ್ಲಾಸ್ಟಿಕ್ ಪಾರ್ಟ್ ಹಾಕ್ಕೊಂಡು ಇದೇ ಚಾಸಿ, ಇದ್ರದ್ದೊಂದು ಚಾಸಿ ಇದೆ, ಸಪ್ಲೈಯರು ಇದ್ದಾರೆ, ನಾವೇ ಪ್ರೊವೈಡ್ ಮಾಡ್ತೀವಿ. ಹೆಡ್ ಲ್ಯಾಂಪು ನಾವು ಕೊಡ್ತೀವಿ, ಗೊತ್ತಾಯ್ತಾ. ಅದಕ್ಕೊಂದು ಬಲ್ಬ್ ಫಿಟ್ಟಿಂಗ್ ಮಾಡಿಕೊಂಡು ಮತ್ತು ಚಾಸಿಗೆ ಇನ್ಕ್ಲೂಡ್ ಮೌಂಟಿಂಗ್ಸ್ ಎಲ್ಲ ಮಾಡಿಕೊಂಡು ಬ್ಯಾಟ್ರೀಸು ಮತ್ತು ಕಂಟ್ರೋಲರ್ಸು, BMSಸು, ಅದನ್ನೆಲ್ಲ ಇನ್ಕ್ಲೂಡಿಂಗ್ ಮಾಡಿಕೊಂಡು ಒಂದು ಟೈರ್, ಎರಡು ಸೈಡ್ ಟೈರ್ ಹಾಕೊಂಡು ಫಿಕ್ಸ್ ಮಾಡ್ಕೊಂಬಿಟ್ರೆ ಒಂದು EV ವೆಹಿಕಲ್ ರೆಡಿ ಆಗುತ್ತೆ. ಹಾಂ, ಅವಾಗ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲೇ ಅವ್ನು ರೆಡಿ ಮಾಡ್ಕೊಬೋದಲ್ವಾ. ಹಾಂ, ಈಗ ನಮಗೆ ಮ್ಯಾಕ್ಸ್ ಯಾವ್ದು ಬೇಕು ಅಂತ ಸಿಗುತ್ತೆ, ಯಾವ ಗಾಡಿ ಬೇಕಾದ್ರೆ ಸಿಗುತ್ತೆ. ಬಟ್ ಅದು ಆಫ್ಟರ್ ಮಾರ್ಕೆಟ್ ಎಸೆಸರೀಸ್ ಇದೆಯಲ್ವ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಈಗ ನಮಗೆ ಪ್ರತಿಯೊಂದು ದೊಡ್ಡ ಕಂಪ್ನಿಯೊಟ್ಟಿಗೆ ನಮಗೆ ಒಂದು NDA ಎಗ್ರಿಮೆಂಟ್ ಅಂತ ಟೈಅಪ್ ಆಗಿರುತ್ತೆ. ಓಕೆ, ನಾನ್ ಡಿಸ್ಕ್ಲೋಸ್ಡ್ ಎಗ್ರಿಮೆಂಟ್ ಅಂತ. ಆ ಎಗ್ರಿಮೆಂಟ್ನ ನಾವು ಬ್ರೇಕ್ ಮಾಡಿಬಿಟ್ಟು ನಾವು ಆ ಮ್ಯಾಟ್ಸ್ಗಳನ್ನು ನಿಮ್ಗೆ ಕೊಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಕಂಪ್ನಿಯವರಿಗೆ ಕೊಡಬೇಕಾಗುತ್ತೆ, ಆ ಕಂಪ್ನಿ ಬಂದುಬಿಟ್ಟು SPD ಕೊಡ್ತಾರೆ, ಅದು ಸ್ಪೇರ್ ಪಾರ್ಟ್ ಡಿವಿಷನ್ ಅಂತ ಹೇಳಿಬಿಟ್ಟು ನಿಮಗೆ ಹೊರಗಡೆ ಶೋರೂಮ್ಸ್ಗಳಲ್ಲಿ ಸಿಗುತ್ತೆ. ಓಕೆ, ಆ ಥರ. ಈಗ ನಮಗೆ ಆ ಪಾರ್ಟ್ ಇಲ್ಲವೇ ಇಲ್ಲ, ಈಗ ಏತರಲ್ಲಿ ಬಂದುಬಿಟ್ಟು. ಸೊ ನಾನು ಎಲೆಕ್ಟ್ರಿಕ್ ಬೈಕ್ ಏತರ ಅಂತಿದೆ, ಅದಕ್ಕೆ ಮುಂದೆಗಡೆ ಮ್ಯಾಟ್ ಇಲ್ಲ, ಕಂಪನಿಯವ್ರು ಮ್ಯಾಟ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಮ್ಯಾಟ್ಸ್ ಮಾಡಿದ್ದಾರೆ. ಹೌದು, ಸೊ ನಂಗೆ ಎಕ್ಸ್ಟ್ರಾ ಒಂದು ಮ್ಯಾಟ್ ಬೇಕು. ಬೇಕು ಆ ಥರ. ನನ್ನ ಜೊತೆ ಒಂದು 50 ಜನ 60 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಒಂದು 55 ಗಾಡಿ ಇದೆ. ಸೊ ಒಂದು 50 ಬೇಕು ಅಂದರೆ ಆ ಥರ ಮಾಡಿಸ್ತೀರಾ ನೀವು? ಮಾಡ್ಸೋಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಏನಾಗುತ್ತೆ ಅಂದರೆ ಮ್ಯಾಟ್ ಬಂದುಬಿಟ್ಟು ಥರ್ಮೋಫಾರ್ಮಿಂಗ್ ಪ್ರೊಸೆಸ್. ಓಕೆನಾ, ಥರ್ಮೋಫಾರ್ಮಿಂಗ್ ಪ್ರೊಸೆಸ್ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ವ್ಯಾಕ್ಯೂಮ್ ಪ್ರೆಸ್ಸಿಂಗ್ ಆಗುತ್ತೆ, ಆ ವ್ಯಾಕ್ಯೂಮ್ ಪ್ರೆಸ್ಸಿಂಗಿಂದ ನಿಮಗೆ ಆ ಮ್ಯಾಟ್ ಜನರೇಟ್ ಆಗುತ್ತೆ. ಓಕೆನಾ, ಅದು ಇದು ಪ್ಲಾಸ್ಟಿಕ್ ಮೆಟೀರಿಯಲ್ಸಿಂದ ಆಗುತ್ತೆ, ಪ್ಲಾಸ್ಟಿಕ್ ವಿತ್ ರಬ್ಬರ್ ಕಾಂಪೊನೆಂಟಿಂದ ಆಗುತ್ತೆ. ಗೊತ್ತಾಯ್ತಾ, ಫಸ್ಟು ನಾವು ಆ ಏತರದ್ದು ಏನು ಫುಟ್ ಬೋರ್ಡ್ ಇದೆ, ಆ ಫುಟ್ ಬೋರ್ಡ್ ಇದು ಸೈಜ್ ನಾವು ಚೆಕ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ಡೈಮೆನ್ಷನ್ಸು ನಾವು ಒಂದು ಟೂಲ್ ಮಾಡಬೇಕಾಗುತ್ತೆ, ಆ ಟೂಲ್ ಬಂದುಬಿಟ್ಟು ಹೆವಿ ಕಾಸ್ಟ್ಲಿ ಆಗಿರುತ್ತೆ. ಗೊತ್ತಾಯ್ತಾ, ಯಾವುದೇ ಕಾರಣಕ್ಕೂ ಏತರವರು ನಮ್ಗೆ ಆ ಟೂಲ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ. ನಾವು ಆಫ್ಟರ್ ಮಾರ್ಕೆಟ್ ಸೇಲ್ ಮಾಡೋಕ್ಕೆ ನಾವು ಮುಂಚೆನೇ ಎಗ್ರಿಮೆಂಟ್ ನಮ್ದವ್ರ ಜೊತೆ ಆಗಿರಲ್ಲ. ನಮ್ದು ಅವ್ರು ಏತರ ಬಂದ್ಬಿಟ್ಟು ನಮ್ಮ ಕಸ್ಟಮರ್ ಅಲ್ವೇ ಅಲ್ಲ, ನಾವು ಅವ್ರ ಪ್ರಾಡಕ್ಟನ್ನು ನಾವು ಹೆಂಗೆ ಸೇಲ್ ಮಾಡೋಕ್ಕಾಗುತ್ತೆ? ಓ, ಆ ಥರನಾ? ಓಕೆ ಓಕೆ ಓಕೆ, ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು, ಗೊತ್ತಾಯ್ತು. ಈಗ ನಾವೆಲ್ಲರೂ ಏತರ ನಮ್ಮ ಕಸ್ಟಮರ್ ಆದರೆ ಅವ್ರು ಮ್ಯಾಟನ್ನು ಕದ್ದು ಮುಚ್ಚಿ ಅಟ್ಲೀಸ್ಟ್ ಅವ್ರು ಕೊಡ್ಬೋದು ನಿಮಗೆ. ಅಟ್ಲೀಸ್ಟ್ ವೀ ಕ್ಯಾನ್ ಟ್ರೈ, ಅದು ಆಫ್ಟರ್ ಮಾರ್ಕೆಟಲ್ಲಿ ಕೊಡೋಕೆ ಅವ್ರು ಟ್ರೈ ಮಾಡ್ಬೋದು, ಇಲ್ಲಾಂದ್ರೆ SPDಯಲ್ಲಾದರೂ ಕೊಡೋಕೆ ಟ್ರೈ ಮಾಡ್ಬೋದು. ಇಲ್ಲಾಂತ ಹೇಳಿದ್ರೆ ಯಾರು SPD ಅವ್ರು ನಮಗೆ ಈಗ ಆಲ್ಮೋಸ್ಟ್ ಆಲ್ ಇಂಥ ಕಂಪ್ನೀಸಲ್ಲಿ ಯಾರೆಲ್ಲ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಯಾರೆಲ್ಲ ಸಬ್ ಡೀಲರ್ಸ್ ಇರ್ತಾರೆ, ಯಾರೆಲ್ಲ ಸಬ್ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವರೆಲ್ಲ ನಮ್ಮ ಪರಿಚಯ ಇರ್ತಾರೆ. ಗೊತ್ತಾಯ್ತು, ಅವ್ರೇನು ಅವ್ರ ಜೊತೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಮವರು ಅಂತ ಹೇಳ್ಬಿಟ್ಟು 60 ಮ್ಯಾಟ್ ಕೊಡಪ್ಪ ಅಂತ ಹೇಳಿದ್ರೆ ಒಂದು 50% ಡಿಸ್ಕೌಂಟ್ ಹಾಕ್ಬಿಟ್ಟು ಕೊಡ್ತಾರೆ. ಗೊತ್ತಾಯ್ತಾ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರೋದು, ಮತ್ತು ಬೇರೆಯವ್ರಿಗೆ ನಾವು ಎಕ್ಸ್ಪ್ಲೇನು ಮಾಡಿರಲ್ಲ. ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆಯಲ್ಲ, ಇದೆಲ್ಲ ಸ್ವಲ್ಪ ಯಾವ್ಯಾವ್ದು ಅಂತ ಹೇಳಿ. ಈಗ ಎಸೆಸರೀಸಲ್ಲಿ ಬರುತ್ತೆ, ಕಾರ್ ಒಳಗಡೆ ಕೂತ್ಕೊಂಡು
ಈ ಸ್ಟೇರಿಂಗ್ ಪಕ್ಕದಲ್ಲಿ ಒಂದು ಸ್ಪೇಸ್ ಇರುತ್ತೆ, ನಿಮಗೆ ಮೊಬೈಲ್ ಇಡೋಕ್ಕಾಗಿರ್ಬೋದು, ಈ ಟಿಶ್ಯೂಸ್ ಇಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಸ್ಪೇಸ್ ಅಂತ ಇರುತ್ತೆ. ಆ್ಯಕ್ಚುಲಿ ಒಂದು ಡ್ಯಾಶ್ ಬೋರ್ಡ್ಸ್ ಅಂತಲೂ ಇರುತ್ತೆ, ಇದು ಎಕ್ಸ್ಟ್ರಾ ಎಸೆಸರೀಸ್ ಫಾರ್ ಆಫ್ಟರ್ ಮಾರ್ಕೆಟ್ಸ್. ಮತ್ತು ನೆಕ್ಸ್ಟ್ ಈ ಥರದ್ದಂತ ಹೇಳಿದ್ರೆ ಇದೆಲ್ಲ ಬಂದುಬಿಟ್ಟು ಸ್ನೋ ಐಟಮ್ಸು ಸರ್. ಇದು ಸ್ನೋ ಐಟಮ್ಸ್ ಅಂತ ಹೇಳಿದ್ರೆ ಈಗ ನಿಮಗೆ ಇಲ್ಲೆಲ್ಲ ಯೂಸ್ ಆಗೋಲ್ಲ, ಆಲ್ಮೋಸ್ಟ್ ಆಲ್ ಈ ಕಾಶ್ಮೀರ್ ಸೈಡಲ್ಲೆಲ್ಲ, ನಮಗೆ ಡೆಲ್ಲಿಯಿಂದ ಮೇಲ್ಗಡೆ ಹೋದಿದ್ದಂಗೆ ಚಂಡೀಗಢ ಹರಿಯಾಣ ಆ ಸೈಡಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಯಲ್ಲೆಲ್ಲ ಸ್ನೋ ಬೀಳುತ್ತೆ. ಸ್ನೋ ಬಿದ್ದಾಗ ಈ ಬ್ರಷಲ್ಲಿ ಕ್ಲೀನಾಗಿ ಒರ್ಸೋಕ್ಕಾಗಲ್ಲ, ಆವಾಗ ಅದಕ್ಕೋಸ್ಕರನೇ ಒಂದು ಬ್ರಷನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೆಕ್ಸ್ಟ್ ಇದೆಲ್ಲ ಬಂದುಬಿಟ್ಟು ಮ್ಯಾಟ್ಸು ಸರ್. ಈ ಯೂನಿವರ್ಸಲ್ ಮ್ಯಾಟ್ಸು ಅಂತ ಹೇಳಿದ್ರೆ ಈಗ ಕಾರಿಂದ ಹಿಂದ್ಗಡೆ ಡಿಕ್ಕಿ ಒಳಗಡೆ ನಿಮಗೆ ಕ್ಲೀನಾಗಿ ಒಂದು ಮ್ಯಾಟ್ ಕಾಣಿಸುತ್ತೆ, ಅದ್ರ ಆ ಮ್ಯಾಟ್ ಕೆಳಗಡೆ ಒಂದು ಎಕ್ಸ್ಟ್ರಾ ಸ್ಪೇರ್ ಟೈರ್ ಇರುತ್ತೆ, ನೋಡಿರ್ತೀರ ನೀವು, ಆ ಮ್ಯಾಟ್ ಫಿನಿಶ್ನ ನಾವು ಪ್ರೊವೈಡ್ ಮಾಡ್ತೀವಿ. ಅದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್. ಓಕೆನಾ. ಇದ್ರ ಕೆಳಗಡೆ ಬಂದುಬಿಟ್ಟು ಈಗ ಸೀಟಿಂದ ಹಿಂದ್ಗಡೆ ಒಂದು ಜರಿ ಆಕಾರದಲ್ಲಿರುತ್ತೆ, ನಿಮಗೆ ಏನಾದರೂ ನ್ಯೂಸ್ ಪೇಪರ್ ಇಡೋಕ್ಕೆ ಮತ್ತು ಇನ್ನೊಂದು ಮತ್ತೊಂದು ಇಡೋಕ್ಕೆ ಪ್ರತಿಯೊಂದು ಕಾರಲ್ಲಿ ಜಿಬ್ ಇರುತ್ತೆ, ಗೊತ್ತಾಯ್ತಾ? ಹಿಂದ್ಗಡೆ ಕೂತ್ಕೊಂಡ್ಕೊಂಡು ಒಂದು ಜಿಬ್ ಇರುತ್ತೆ, ಆ ಜಿಬ್ ಓಪನ್ ಮಾಡಿಬಿಟ್ಟು ಎಲ್ಲದನ್ನು ಅದರೊಳಗೆ ಹಾಕಿಟ್ಟಿರ್ತಾರೆ. ಬಟ್ ಅದು ಲುಕ್ ಚೆನ್ನಾಗಿರಲ್ಲ ಅಂತ ಹೇಳೋಕ್ಕೆ ಆ ಎಸೆಸರಿ ಸ್ಪೇರ್ ಆಫ್ ಫ್ಯೂವೆಲ್ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರದ್ದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಎಫ್ ಎನ್ ಬಿ ಸ್ಟೇಷನ್ಸ್ ಎಲ್ಲ. ಓಕೆನಾ. ಮತ್ತು ತೊಂದರೆ ಎಲ್ಲ ಬಂದುಬಿಟ್ಟು ನಿಮ್ಗೆ ಈಗ ಫಾರ್ಚುನರ್ ಅಂತ ವೆಹಿಕಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎದುರುಗಡೆ ಫಾರ್ಚುನರ್ ಅಂತ ಬರ್ದಿರಲ್ಲ, ಗೊತ್ತಾಯ್ತಾ? ಒಂದು ಲೋಗೋ ಮಾತ್ರ ಇರುತ್ತೆ, ಹಿಂದ್ಗಡೆ ಫಾರ್ಚುನರ್ ಅಂತ ಬರ್ದಿರುತ್ತೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಸ್ಟಿಕರ್ ಕಟ್ಟಿಂಗಿಗೋಸ್ಕರ ಫಾರ್ಚುನರ್ ಅಂತ ಹೇಳ್ಬಿಟ್ಟು ಈ ಥರ ನೆಕ್ಸಾನು ಅಥವಾ ತುಂದ್ರ ಅಥವಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಕ್ರೀಟ ಅಂತ ಬರ್ಸ್ಕೊಂತಾರೆ ಅಷ್ಟೇ. ಅವೆಲ್ಲ ಎಕ್ಸ್ಟ್ರಾ ಎಸೆಸರೀಸ್. ಇವಾಗ ಎಲ್ಲಿ ನೋಡಿ, ನೀವು ಒಂದು ಕಾರ್ ತೊಗೊಂತೀರ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ಕಾರ್ ತೊಗೊಂಡ್ಕೊಳ್ಳಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಫಸ್ಟಿಗೆ ಒಂದು ಬೇಸ್ ಮಾಡಲ್ ತಗೊಂತೀರ, ಬೇಸ್ ಮಾಡಲ್ ತೊಗೊಂಡ್ಕೊಳ್ಳಿ. ಎಸೆಸರೀಸ್ ಎಲ್ಲ ಫಿಟ್ಮೆಂಟ್ ಆದ ಮೇಲೆ ಅದು ಟಾಪ್ ಎಂಡಿಗೆ ಬರುತ್ತೆ, ಕರೆಕ್ಟ್ ಅಲ್ವಾ? ಫಸ್ಟ್ ಬಂದುಬಿಟ್ಟು ರಿವರ್ಸ್ ಕ್ಯಾಮ್ರಾ, ಸೆಕೆಂಡ್ ಬಂದುಬಿಟ್ಟು ಕ್ರೋಮ್ ಎಸೆಸರೀಸ್, ಗೊತ್ತಾಯ್ತಾ? ಪ್ಲೇಟಿಂಗ್ ಕ್ರೋಮ್ ಎಸೆಸರೀಸ್. ಅದಾದಮೇಲೆ ಒಳಗಡೆ ನಿಮಗೆ ಈ ಸೀಟ್ ಆಗಿರ್ಬೋದು, ಏರ್ ಬ್ಯಾಗ್ಸ್ ಎಕ್ಸ್ಟ್ರಾ ಅಡಿಷ್ನಲ್ ಆಗಿರ್ಬೋದು, ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ಈ ಟೈರ್ಗಳಿಗೆ ಮ್ಯಾಗ್ ವೀಲ್ ಆಗಿರ್ಬೋದು, ಗೊತ್ತಾಯ್ತಾ? ಮ್ಯಾಗ್ ಕೊಟ್ಟಿರಲ್ಲ ಫಸ್ಟಿಗೆ ಅವರು, ಗೊತ್ತಾಯ್ತಾ? ಒಂದು ವೀಲ್ ಕ್ಯಾಪ್ಸ್ ಅಂತ ಹೇಳಿಬಿಟ್ಟು ಈ ಥರ ಪ್ರೊವೈಡ್ ಮಾಡಿಟ್ಟಿರ್ತಾರೆ, ಗೊತ್ತಾಯ್ತಾ? ಅದಕ್ಕೆ ನಾವು ಮ್ಯಾಗ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು ಅದೆಲ್ಲ ನೀವು ಪ್ರೊವೈಡ್ ಮಾಡಿದ್ರ ಕೂಡಲೇ ವೆಹಿಕಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಅದು ವೆಹಿಕಲ್ ಟಾಪ್ ಎಂಡ್ ಆಗುತ್ತೆ. ಯಾವ್ದು ಬೇಕು ನೀವು ಮಾಡಿಸ್ಕೊಡ್ತೀವಿ? ಹಾಂ, ಯಾವ್ದು ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ, ಆ್ಯಸ್ ಪರ್ ದ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ. ಮಿನಿಮಮ್ ಅಂದರೆ ಎಷ್ಟು? 500 ನಂಬರ್ಸ್ ಇರುತ್ತೆ. ಈಗ ಆಲ್ರೆಡಿ ನಾವು ಮಾಡಿಕೊಡ್ತಾ ಇದ್ದೀವಿ ಈಗ ಕೋಲ್ಕತ್ತಾ ಪ್ರಾಜೆಕ್ಟಿಗೆ. ಇಲ್ಲಿ ನೋಡಿ, ಇದೆಲ್ಲ ನೀವು ವೆಹಿಕಲ್ ಹೆಸರು ಕೇಳಿದ್ದೀರಾ, ಗ್ಯಾಲಕ್ಸಿ, ಮ್ಯಾಗ್ನ ಪ್ಲಸ್ಸು, ಸಿಗ್ನೇಚರು, ಮ್ಯಾಕ್ಸು, ಮ್ಯಾಕ್ಸ್ ಅವ್ರು ಕೇಳಿರ್ತೀರಾ, ಯೂನಿಯರು, ಸ್ಟೈಲಿನ್ನು, ಕ್ಲಾಸಿಕ್ 555, ಓಕೆನಾ? ಇವೆಲ್ಲ ಕಸ್ಟಮೈಸ್ಡ್, ಗೊತ್ತಾಯ್ತಾ? ಅಟ್ಲೀಸ್ಟ್ ಅವ್ರು ಒಂದು 2000 ನಂಬರ್ಸ್ ಆರ್ಡರ್ ಮಾಡಿರ್ತಾರೆ, ಬಟ್ ನೆಕ್ಸ್ಟ್ ಟೈಮ್ ಅವ್ರು ಆರ್ಡರ್ ಕೊಡ್ತಾರೆ ಇಲ್ವ ಅಂತ ನಮಗಂತೂ ಗ್ಯಾರಂಟೀಸ್ ಇರಲ್ಲ. ಬಟ್ ಇದೆಲ್ಲ ಕ್ರೋಮೆಕ್ಸ್ ಪ್ರೊಸೆಸಲ್ಲಿ ಆಗುತ್ತೆ. ಇಂಟ್ರೆಸ್ಟಿಂಗ್ ಅನ್ಸ್ತದ? ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಇದಕ್ಕೇನಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೆ ಸರ್. ನಿಮ್ಮ ನಂಬರ್ ಬೈಕ್ಗಳು ಏನು ಮಾಡ್ತೀರಾ? ಸುಮ್ಮನೆ ಒಂದು ವಾಟ್ಸಪ್ ಆಯಿತು. ನೆಕ್ಸ್ಟು ಲಾಸ್ಟ್ ಟೈಮು ಇಲ್ಲಿ ಒಂದು ಬಂದಿದೆ ಎಕ್ಸಿಬಿಷನ್ಗೆ, ಸೊ ಅಲ್ಲಿ ಇದು ನೋಡಿದ್ದೀರಾ ಅನ್ಕೋತೀನಿ, ಕಾರ್ ಚಾರ್ಜಿಂಗ್ ಸ್ಟೇಷನ್ಸ್ ಬಗ್ಗೆ ಎಲ್ಲ ಸರ್ವೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಈ ವಿಡಿಯೋದಲ್ಲೂ ಇನ್ನೊಂದ್ಸಲ ಹೇಳಿಸ್ತಾ ಇದ್ದೀನಿ, ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಹಲೋ ನಮಸ್ತೆ, ನಾನು ಇ ವಿ ಆರಿ ಅಂತ, ನನ್ನ ಹೆಸರು ರವಿಕುಮಾರ್ ಅಂತ. ಇವತ್ತು ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಎಲ್ಲ ಕಡೆ ನೀವು ಗಾಡಿಗಳನ್ನು ನೋಡ್ತಾ ಇದ್ದೀರಾ, ಆದರೆ ಗಾಡಿಗಳನ್ನ ಹೆಂಗೆ ಚಾರ್ಜ್ ಮಾಡೋದು, ಎಲ್ಲಿ ಚಾರ್ಜ್ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಕಂಪ್ನಿ ಹೆಸರು ಬಂದು ಇ ವಿ ಆರಿ ಅಂತ. ನಾವು ಈ ಚಾರ್ಜರ್ಸ್ನ ಮ್ಯಾನುಫ್ಯಾಕ್ಚರರು ಮತ್ತು ನಮ್ಮ ಪ್ರೆಸೆನ್ಸ್ ಅಲ್ಲಿ 12 ಸಿಟೀಸಲ್ಲಿದೆ ಅಕ್ರಾಸ್ ದ ನೇಷನ್. ಸೊ ಇದು ಬಂದು ಪಾಡ್ ಅಂತ. ಸೊ ಈ ಪ್ರಾಡಕ್ಟ್ ಬಂದು 3.3 ಕಿಲೋವಾಟ್ ಚಾರ್ಜ್ ಇದೆ. ನಿಮ್ದು 2-wheeler, 3-wheeler ಮತ್ತು 4-wheeler ಎಲ್ಲ ಚಾರ್ಜ್ ಆಗುತ್ತೆ ಈ ಗಾಡೀಲಿ. ಸೊ ಇದು 10,000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಬಂದು ಇನ್ಫಿನಿಟಿ ಮಾಡೆಲ್ ಅಂತ. ಇದು ಬಂದು ಬರೀ 4-wheelers ಯೂಸ್ ಮಾಡ್ತೀವಿ. ಸೊ ನಿಮ್ಮ ಮಾಡರ್ನ್ ಡೇ ಕಾರ್ಸ್ ಎಲ್ಲ CCS2 ಕಾರ್ಸ್ ಎಲ್ಲದನ್ನು ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ಕಾಸ್ಟ್ ಬಂದು 65,000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಡಕ್ಟ್ ಬಂದು ಭಾರತ್ AC001 ಅಂತ. ಸೊ ಇದರಲ್ಲಿ 3 ಔಟ್ಪುಟ್ ಬರುತ್ತೆ. ಸೊ ನಿಮ್ಮ ಹಾಸ್ಪಿಟಲ್ಸ್ಗಳಲ್ಲಾಗಿರ್ಬೋದು ಅಥವಾ ಹೋಟೆಲ್ಸ್ಗಳಲ್ಲಾಗಿರ್ಬೋದು ಇದನ್ನ ಇನ್ಸ್ಟಾಲ್ ಮಾಡ್ಬೋದು. ಸೊ 3 ವೆಹಿಕಲ್ಸ್ನು ಅಟ್ ಎ ಟೈಮ್ ನೀವು ಚಾರ್ಜ್ ಮಾಡ್ಕೋಬೋದು. ಇದು ಕಾಸ್ಟ್ ಬಂದು ನಿಮಗೆ ಒಂದು 35,000 ಅಂತ ಕಾಸ್ಟ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ವಿಡಿಯೋ ಇದು ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನ್ಲ್ಲಿ ಹೇಳಿ, ಚಾರ್ಜಿಂಗ್ ಸ್ಟೇಷನ್ದು. ಥ್ಯಾಂಕ್ ಯು. ಸೊ ಇವಾಗ ನೆಕ್ಸ್ಟು ಇಲ್ಲಿ ಇನ್ನೊಂದು ಸ್ವಲ್ಪ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇತ್ತು, ಸ್ವಲ್ಪ ನೋಡೋಕ್ಕೆ ಕಲರ್ಸ್ ಎಲ್ಲ ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆ ಸರಿಗೆ ಹೇಳ್ತಾ ಇದ್ದೀನಿ, ಯಾವ್ದು ಎಕ್ಸ್ಪ್ಲೇನ್ ಮಾಡಿ ಅಂತ. ಸರ್ ಇದೆ ಸರ್, ದಿಸ್ ಈಸ್ ಎ ಕಾಲ್ಡ್ ಸ್ಕೂಟಿ ಲೋಡರ್. ಓಕೆ. ಇದು ವೆರಿ ಅಟ್ರಾಕ್ಟಿವ್ ಆಗಿದೆ. ಜನರಲ್ ಆಗಿ ಇದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ನಾವು ಸೇಮ್ ಸ್ಪೆಸಿಫಿಕೇಷನ್ಸ್ ಓನ್ಲಿ ಬಾಡಿನ ಮಾತ್ರ ಕಲರ್ಫುಲ್ಲಾಗಿ ರೆಡಿ ಮಾಡಿದ್ದೀವಿ. ಯಾಕಂದರೆ ಎಷ್ಟೋ ಜನ ಗಾಡಿ ಇದನ್ನು ತಗೊಳಕ್ಕೆ ಹೋಗಲ್ಲ, ಬಿಕಾಸ್ ನೋಡಕ್ಕೆ ಚೆನ್ನಾಗಿಲ್ಲ ಅಂತ. ಓಕೆ. ಸೊ ನಾವು ಅದನ್ನು ಸೇಮ್ ಸ್ಪೆಸಿಫಿಕೇಷನ್ ಏನು ಲೋಡರ್ಗೆ ಏನೇನು ಥರ ಗಟ್ಟಿಮುಟ್ಟಾಗಿ ಗಾಡಿ ಮಾಡಬೇಕು ಮಾಡಿಬಿಟ್ಟು ಅದನ್ನೇ
ಓನ್ಲಿ ದ ಬಾಡಿ ಮಾತ್ರ ನಾವು ಚೇಂಜ್ ಮಾಡಿ ಕಲರ್ಫುಲ್ಲಾಗಿ ಕೊಟ್ಟಿದ್ದೀವಿ ಆ್ಯಂಡ್ ವೆರಿ ಗುಡ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಪ್ಲಾಸ್ಟಿಕ್ಕು ಯೂಸ್ ಮಾಡಿದ್ದೀವಿ ಬಿಕಾಸ್ ಥಿಕ್ನೆಸ್ ಜಾಸ್ತಿ ಇರೋದರಿಂದ ಇದು ಲೋಡ್ ಜಾಸ್ತಿ ಹಾಕಿ ಹಂಪು ಅಲ್ಲಿ ಇಲ್ಲಿ ಹೋದ್ರು ಒಡಿಬಾರ್ದು ಅಂತ ಒಳ್ಳೆ ಮಾಡಿದ್ವಿ. 100% ಮೇಕ್ ಇನ್ ಇಂಡಿಯಾ. ಎಷ್ಟು ಸರ್ಪ್ರೈಸ್ ಇದು? ಇದು ಅಪ್ರಾಕ್ಸಿಮೇಟ್ಲಿ 96,000 ರುಪೀಸ್. 96,000 ರೇಂಜ್ ಎಷ್ಟಾಗುತ್ತೆ? 100 kilometers ಮೈಲೇಜ್ ಬರುತ್ತೆ. 100 kilometers ಸ್ಪೀಡ್ ಎಷ್ಟಾಗುತ್ತಿದೆ? ಸ್ಪೀಡು 25-30. ಸೊ 25-30 ಸ್ಪೀಡ್ ಹೋಗುತ್ತೆ. 100 kilometers ಮೈಲೇಜು 97,000 ಪ್ರೈಸು. ಆರಾಮಾಗಿದೆ, ಚೆನ್ನಾಗಿದೆ ನೋಡೋದಕ್ಕೆ. ಸರ್ ನೆಕ್ಸ್ಟ್ ಇದರಲ್ಲಿ 350 kg ತೂಕ ಎತ್ಕೊಂಡು ಹೋಗ್ಬೋದು. 350 kg ಅದು ನಾವು ಕುತ್ಕೊಳ್ಳೋದು ಬಿಟ್ಟು ಮುಂದೆ ಹಿಂದೆ ಎಲ್ಲ 350 kg ತೂಕ ಎತ್ಕೊಂಡು. ಸೊ ರೈಡರ್ ಬಿಟ್ಟು ನಾವು ಎಕ್ಸ್ಟ್ರಾ 350 kg ತೊಗೊಂಡು ಹೋಗ್ಬೋದು. ಇದು ಸೂಪರ್, ಇದು ಒಂಥರ ಕ್ಯಾಚಿಂಗ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಫೀಚರ್ ಇದು. ಸರ್ ನೆಕ್ಸ್ಟ್ ಇದು ಸರ್ ಇದು ಈಸಿ ಗೋ ಪ್ಲಸ್ ಅಂತ. ಈಸಿ ಗೋ ಪ್ಲಸ್ ಇದರದ್ದು ಸ್ಪೆಷಾಲಿಟಿ ಏನಂದರೆ ಟೋಟಲ್ ಇವಿ ಇಂಡಸ್ಟ್ರಿಯಲ್ಲಿ ಇದರಷ್ಟು ಗಟ್ಟಿಮುಟ್ಟಾಗಿ ತೂಕ ಇರೋವಂಥ ಗಾಡಿ ಯಾವುದೂ ಇಲ್ಲ. ತುಂಬ ವೆಯ್ಟ್ ನಮ್ಮ ಕಂಪ್ನಿ ಗಾಡಿ ಅಂತಲ್ಲ, ಓವರಾಲ್ ಯಾವುದೇ ಗಾಡಿನೂ ಇಷ್ಟು ತೂಕ ಇರೋವಂಥದ್ದು ಯಾವುದೂ ಇಲ್ಲ. ಆ್ಯಂಡ್ ಇದು ಲೋ ಸ್ಪೀಡ್ ವೆಹಿಕಲ್, ಜನರಲ್ ಆಗಿ ಕಮ್ಮಿ ರೇಟ್ ಇರುತ್ತೆ, ಬಟ್ ಲೋ ಸ್ಪೀಡ್ ವೆಹಿಕಲ್ ಆದರೂ ಎಲ್ಲ ಥರ ಟೆಕ್ನಾಲಜಿ ಇದರಲ್ಲಿ ಕೊಟ್ಟಿರೋದ್ರಿಂದ ಇದು 110,000 ರೂಪಾಯಿ ಆಗುತ್ತೆ. ಇದು ಆ್ಯಂಡ್ 100 kilometers ಮೈಲೇಜ್ ಬರುತ್ತೆ. 100 kilometers ಪ್ರೈಸ್ ಎಷ್ಟು ಸರ್? 110,000 ರೂಪಾಯಿ. 110,000 ರೂಪಾಯಿ 100 kilometers ಎಲ್ಲಾನು 100 kilometers ಹೋಗುತ್ತಾ? ಹಾಂ. ಓಕೆ. ಸೊ ಇವು ಯಾರು ಬೈಕ್ ಯಾವ ಬೈಕ್ ಇದೆಯೋ ಎಲ್ಲ ಬೈಕ್ಸು 100 kilometers ಮೈಲೇಜ್ ಹೋಗೇ ಹೋಗುತ್ತೆ. ಸೊ ಅದೊಂದು ಒಳ್ಳೇದಂತಲೇ ಹೇಳ್ಬೋದು. ರೇಂಜ್ ಕಮ್ಮಿ ಇದ್ಬಿಟ್ರೆ ಹೌದು ಕಷ್ಟ ಆಗುತ್ತೆ. ನಮ್ಮ ಎಲ್ಲ ಗಾಡಿಗಳಲ್ಲೂ ನಾವು ಲಿಥಿಯಂ LFP ಬ್ಯಾಟ್ರಿ ವಿತ್ ಸ್ಮಾರ್ಟ್ BMS ಕೊಟ್ಟಿರ್ತೀವಿ. ಸೊ ಬ್ಯಾಟ್ರಿಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಚೆನ್ನಾಗೇ ಇರಲಿ ಕೆಟ್ಟೋಗಿರಲಿ ಒಂದೇ ಒಂದು ಶೆಲ್ ಒಳಗೆ ಕೆಟ್ಟೋಗಿದ್ರು ಅವ್ರಿಗೆ ಮೊಬೈಲಲ್ಲಿ ಆ್ಯಪಲ್ಲಿ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಅದೆಲ್ಲ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಸೊ ಸ್ಮಾರ್ಟ್ BMS ಇದೆ. ಸೊ ನಿಮ್ಮ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಮೊಬೈಲಲ್ಲೇ ಎಲ್ಲನೂ ಗೊತ್ತಾಗುತ್ತೆ. ಸರ್ ನೆಕ್ಸ್ಟ್ ಇದು ಇದು ಪ್ರೈಸ್ ಏನು? ಇದು ಬಂದು 93,000 ರುಪೀಸ್ ಆಗುತ್ತೆ. 93,000 ಅಂತ. ಓಕೆ. ಸ್ಪೀಡ್ ಎಲ್ಲ 100 and 25 ಸ್ಪೀಡ್ ಹೋಗುತ್ತೆ. 25 ಸ್ಪೀಡಲ್ಲಿ ಹೋಗುತ್ತೆ. ಸೊ ಇದು ನೋಡಿ, ಇದು 100 ಸ್ಪೀಡ್, 100 ರೇಂಜ್ ಇದೆ, 25 ಸ್ಪೀಡಲ್ಲಿ ಹೋಗುತ್ತೆ. ಎರಡು ಇದು ಎರಡು ಒಂದೇ ಮಾಡಲು. ಓಕೆ. ಇದು ಇನ್ನೊಂದು ಮಾಡಲು, ಇದು 96,500 ಆಗುತ್ತೆ. ಓಕೆ. 96,500. ಓಕೆ. ಕಲರ್ಸ್ ಎಲ್ಲ ಸ್ವಲ್ಪ ಫುಲ್ ಅಟ್ರಾಕ್ಟಿವ್ ಆಗಿದೆ. ಬರೀ ಕಲರ್ ಅಂತಲ್ಲ, ನಮ್ಮ ಕಂಪನಿ ಪ್ರೊಡಕ್ಷನ್ನಲ್ಲಿ ಏನೊಂದು ಸ್ಪೆಷಾಲಿಟಿ ಇದೆ ಅಂದರೆ, ಅಲ್ಲಂಡಿ ಇದು ಎತ್ತಿ ಅಣ್ಣ ಬಾಬು ಎತ್ತು ಬಿಸಾಕಿ ಎತ್ತು ಬಿಸಾಕಿ. ಹಾಂ ನೋಡಿ, ನಾನು ತೋರಿಸ್ತೀನಿ. ನಮ್ಮ ಗಾಡಿಗಳಲ್ಲಿ ಏನು ವಿಶೇಷತೆ ಅಂದರೆ, ಇಳಿಸು ಪ್ರತಿಯೊಂದು ಟೂ ಎಲೆಕ್ಟ್ರಿಕ್ ಗಾಡಿಗಳ ಹತ್ರ ಹೋಗಿ ನೀವು ಈ ಥರ ಮಾಡ್ತೀವಿ ಅಂದರೆ ಯಾರೂ ಒಪ್ಪೋದಿಲ್ಲ. ಓಕೆ. ಇನ್ನೂ ಎತ್ತಾಕಿ ಮೇಲಿಂದ, ನೀವು 100 or 500 ಸಲ ಎತ್ತಾಕಿ ಏನೂ ಆಗೋದಿಲ್ಲ. ಇವತ್ತಿಂದ ನೀವು ನೋಡಿರಬೇಕು ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ, ಟಿ ವಿಲೆಲ್ಲ, ಯಾವುದೋ ಒಂದು ಕಂಪ್ನಿ ಗಾಡಿ ಫ್ರಂಟ್ದು ಹಂಗೆ ಮುರಿದೋಗಿ ಬಿದ್ದೋಗಿತ್ತು. ಇದನ್ನು ನಿಮ್ಮ ಮುಂದೆ ನಾನು 100 ಸಲ ಎತ್ತಾಕಿದ್ರು ಏನೂ ಆಗೋದಿಲ್ಲ. ಆ ಥರ ನಾವು ಗಟ್ಟಿಮುಟ್ಟಿಯಾಗಿ ರೆಡಿ ಮಾಡಿ ಬಿಲ್ಡ್ ಕ್ವಾಲಿಟಿ. ಅಥವಾ ನಿಮಗೆ ಗಾಡಿ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು, ಬೈ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನೀವು ಆರಾಮಾಗಿ ಬೈ ಮಾಡಬಹುದು. ಬ್ಲ್ಯಾಕ್ ಇನ್ ಗ್ರೀನ್. ಥ್ಯಾಂಕ್ ಯು ಸರ್.